ಚಾಲೆಂಜ್ ಸ್ಟಾರ್ ದರ್ಶನ್ ಅವರ ಬೆಳ್ಳಿ ಪರ್ವ ಕಾರ್ಯಕ್ರಮದಲ್ಲಿ ಪ್ರೇಮ್ ಸರ್ ಅವರ ಒಂದಿಷ್ಟು ವಿಚಾರಗಳನ್ನ ಮಾತನಾಡಿರ್ತಕ್ಕಂಥದ್ದು, ಸಹಜ್ ಬಗ್ಗೆ ಅವರ ಜರ್ನಿ ಬಗ್ಗೆ ಯಾವ ರೀತಿ ಇನ್ಸ್ಪಿರೇಷನ್ ಆಗ್ತಾರೆ ಅನ್ನೋದನ್ನು ಹೇಳ್ಕೊಂಡಿರ್ತಕ್ಕಂಥದ್ದು. ಸೊ ಇದೆಲ್ಲದರ ಬಗ್ಗೆ ಮಾತಾಡ್ಲಿಕ್ಕೆ ನೆನಪಿರಲಿ ಪ್ರೇಮ್ ಸರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್ ಅದೇ ಭಾಯಿಜಾನ್ ಅಂತಾನೆ ಯಾವತ್ತೂ ಕರಿತೀರಿ, ಸೊ ಪ್ರತಿ ಸಂದರ್ಭದಲ್ಲಿ ನೋಡ್ತಾ ಬಂದಿರ್ತೀರಿ, ಇವತ್ತಿನ ಹಂತಕ್ಕೆ ಸರ್ ಬೆಳ್ಳಿ ಪರ್ವಕ್ಕೆ ಅವರ ಒಡನಾಟ ನಿಮ್ಮ ನೆನಪು ಸರ್? ಸೊ ಒಡನಾಟ ಅಂದರೆ ಬಹಳ ಹೆಮ್ಮೆ ಇದೆ ನನಗೆ. ಅವರ ಮೊದಲನೇ ಒಂದು ಪ್ರೊಡಕ್ಷನ್ನಲ್ಲಿ ನಾನು ಹೀರೋ ಆಗಿದ್ದು, ಅವರು ಅದು ಯಾವತ್ತೂ ಎಲ್ಲರ ಹತ್ರ ಹೇಳ್ಕೊಳ್ತಿರ್ತಾರೆ ನನ್ನ ಪ್ರೊಡಕ್ಷನ್ನ ಮೊದಲನೇ ಹೀರೋ ಮೊದಲನೇ ಹೀರೋ ಅಂತ. ಅಭಿಮಾನ, ಪ್ರೀತಿ, ಆ ಸ್ನೇಹ ಪರತೆ ಎಲ್ಲನೂ ಬಹಳ ಇಷ್ಟ ನಮಗೆ. ಆಮೇಲೆ ನನ್ನ ರೀತಿಯಲ್ಲೇ ಸುಮಾರು ಜನ ಹೊಸಬರಿಗೆ ಅವರು ಒಳ್ಳೇದನ್ನು ಮಾಡ್ತಾ ಬಂದಿದ್ದಾರೆ. ಅವರು ಮೊದಲು ಫಸ್ಟ್ ಪ್ರೊಡಕ್ಷನ್ನಲ್ಲಿ ಅವರೇ ಹೀರೋ ಆಗಿ ಮಾಡ್ಬೋದಾಗಿತ್ತು, ಸೂಪರ್ ಸ್ಟಾರ್ ಅವರು. ಆ್ಯಂಡ್ ಬೇರೆ ಯಾರಿಗೋ ಅದು ಅವಕಾಶಗಳು ಕೊಡ್ಬೋದಾಗಿತ್ತು, ಅವ್ರು ತುಂಬ ಕ್ಲೋಸ್ ಅಲ್ಲಿರೋರಿಗೆ. ಬಟ್ ಅದಲ್ದಿರ ಹೊಸ ಒಬ್ಬ ಹೊಸ ಹುಡುಗ ಇಂಡಸ್ಟ್ರಿಗೆ ಬಂದಿದ್ದಾನೆ, ಆ ಹೊಸ ಹುಡುಗನಿಗೆ ನಮ್ಮ ಸಿನಿಮಾದಲ್ಲಿ ಚಾನ್ಸ್ ಕೊಡಬೇಕಂತೇಳಿ ಜೊತೆ ಜೊತೆಯಲ್ಲಿ ಇಲ್ಲಿ ನನ್ನ ಸೆಲೆಕ್ಟ್ ಮಾಡಿದ್ರು, ಒಂದು ಸಿಲ್ವರ್ ಜುಬ್ಲಿ ಸಿನಿಮಾವನ್ನು ಕೊಟ್ಟರು. ಅದೆಲ್ಲರ ಜೊತೆಲ್ಲ ಅಷ್ಟೇ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಸೊ ಅದನ್ನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಸರ್ ಅದೇ ಈ ಸಿನಿಮಾದ ಬಗ್ಗೆ ನೆನೆಸ್ಕೊಂಡಾಗೆಲ್ಲ ಆ ಘಟನೆ ನೆನಪಾಗುತ್ತೆ ಅಂದರೆ ಅವತ್ತು ಕತೆ ಹಿಡಿದು ದಿನಕರ್ ಅವರು ಓಡಾಡೋ ಸಂದರ್ಭದಲ್ಲಿ ಯಾರೂ ನಿರ್ಮಾಪಕರು ಸಿಗಲಿಲ್ಲ. ಸೊ ಬಟ್ ಕೊನೆಗೆ ನಾವೇ ನಿರ್ಮಾಣ ಮಾಡೋಕ್ಕೆ ಸ್ಫೂರ್ತಿ ಆಗಿದ್ದೆ ಆ ನಿರ್ಮಾಪಕರು ಸಿಗದೇ ಇರಲಿಕ್ಕೆ, ಈಗ ಸಿಗದೇ ಇರೋದು ಅನ್ನೋವಂಥ ವಿಚಾರ ಸರ್. ಸೊ ಆ ಘಟನೆ ಹೇಗೆ ಇತ್ತು, ಆ ಸಂದರ್ಭದಲ್ಲಿ ನೀವು ಅವ್ರನ್ನೆಲ್ಲ ಹೇಗೆ ನೋಡಿದ್ರಿ ಅಂತ? ಅಂದರೆ ಅವರು ದಿನಕರ್ ಅವರು ಕತೆ ಹಿಡ್ಕೊಂಡು ನಿರ್ಮಾಪಕರಿಗೋಸ್ಕರ ಇಡೀ ಗಾಂಧಿನಗರ ತಿರುಗ್ತಾ ಇದ್ದಾಗ ದರ್ಶನ್ ಭಯ್ಯ ಅವ್ರ ಸ್ನೇಹಿತರು ಮತ್ತು ಎಲ್ಲರೂ ಸೇರಿ, ಯಾಕೆ ಒಳ್ಳೆ ಕತೆ ಇಟ್ಕೊಂಡು ನೀನು ಎಲ್ಲೆಲ್ಲ ಓಡಾಡ್ತೀಯ, ನಾವೇ ಎಲ್ಲರೂ ಸೇರಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದಾಗ, ಸೊ ದರ್ಶನ್ ಭಯ್ಯನು ಆಯಿತು ನಮ್ಮದೇ ಒಂದು ಓನ್ ಪ್ರೊಡಕ್ಷನ್ ಮಾಡೋಣ ಅಂಥೇಳಿ ಓನ್ ಪ್ರೊಡಕ್ಷನ್ ಮಾಡಿದ್ರು. ಆ ಓನ್ ಪ್ರೊಡಕ್ಷನ್ ಮಾಡಿದಂಥ ಸಂದರ್ಭದಲ್ಲಿ ದಿನಕರ್ ಅವ್ರಿಗೆ ಭಾಳ ಆಸೆ ಇದ್ದಿದ್ದು ದರ್ಶನ್ ಅವರ ಸಿನಿಮಾನೇ ಫಸ್ಟ್ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂಥೇಳಿ. ಸೊ ಅದು ಕತೆ ಕೇಳಿದಾಗ ದರ್ಶನ್ ಭಯ ಹೇಳಿದ್ರಂತೆ, ನೋಡೋ ನನ್ನ ಅಭಿಮಾನಿಗಳಿಗೆ ನಾನು ಮಾಸಾಗಿ ಆ್ಯಕ್ಟ್ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ, ಇದು ಕ್ಲಾಸ್ ಆಗಿರುವಂಥ ತುಂಬ ಒಳ್ಳೆಯ ಕತೆ ಮಾಡ್ಕೊಂಡಿದ್ಯಾ, ಸೊ ಇದು ನಾನು ಕೈಯಲ್ಲಿ ರೋಸ್ ಗೀಸ್ ಎಲ್ಲ ಹಿಡ್ಕೊಳ್ತು ಅಂದರೆ ನನ್ನ ಅಭಿಮಾನಿಗಳಿಗೆ ಅಷ್ಟು ಇಷ್ಟ ಆಗಲ್ಲ, ಒಳ್ಳೆ ಕತೆ ಮಾಡಿದ್ಯಾ ಕಾಂಪ್ರಮೈಸ್ ಯಾಕೆ ಆಗ್ತೀಯಾ, ಸೊ ಒಳ್ಳೆ ಹುಡುಗನ್ನ ಹಾಕೋ, ಒಳ್ಳೆ ಮುದ್ದಾಗಿರೋ ಫೇಸ್ ಇರುವಂಥ ಹುಡುಗನ ಹಾಕೋ, ಹುಡುಗ ನೆನಪಿರಲಿ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದೆ, ಸೊ ತುಂಬ ಚೆನ್ನಾಗಿದೆ ಹುಡುಗ, ನಿನ್ನ ಸ್ಟೋರಿಗೆ 100% ಸೂಟ್ ಆಗ್ತಾನೆ ಅಂತ ಫುಲ್ ಎಂಟೈರ್ ಅವ್ರ ಮನೆಯವರೆಲ್ಲ ಸೇರಿ ಸೇರಿಕೊಂಡು ಮಾಡಿದಂಥ ತೀರ್ಮಾನ ನಾನು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಸರ್ ಇದೆಲ್ಲದ್ರ ಜೊತೆಗೆ ಅದೇ ಅಂದರೆ ಈಗ ಒಡನಾಟ ಅಂದ್ರೆ ಮನೆಯಲ್ಲಿ ಆಗಿರ್ಬೋದು ಜೊತೆಗಿದ್ದಂಥ ಸಂದರ್ಭ ಆಗಿರ್ಬೋದು, ಯಾವುದೋ ಒಂದಿಷ್ಟು ಸಂದರ್ಭದಲ್ಲಿ ಮರಿಲಾರ್ದಂಥ ಒಂದಿಷ್ಟು ಇನ್ಸಿಡೆಂಟ್ನ ಅವರ ಒಂದು ಬೆಳ್ಳಿ ಪರ್ವದ ಸಂದರ್ಭಕ್ಕೆ ನೀವು ಹೇಳುವಂಥದ್ದಾದ್ರೆ ಸರ್? ವೆರಿ ಫಸ್ಟು ಪ್ರೆಸ್ ಮೀಟು ಜೊತೆ ಜೊತೆಯಲ್ಲಿ ಇಲ್ಲಿ ಮಲ್ಲೇಶ್ವರಮಲ್ಲಿ ನಡೀತಾ ಇತ್ತು. ಆಗ ನನ್ನ ಹತ್ರ ಕಾರ್ ಇರಲಿಲ್ಲ ಇನ್ನು, ನನ್ನ ಫ್ರೆಂಡ್ಗೆ ಕಾರ್ ತೊಗೊಂಬರೋದಕ್ಕೆ ಕೇಳಿದೆ, ವೆಯ್ಟ್ ಮಾಡ್ತಾ ಇದ್ದೆ. ಪ್ರೊಡಕ್ಷನ್ ಮ್ಯಾನೇಜರ್ ನಂಗೆ ಅಲ್ಲಿಂದ ಫೋನ್ ಮಾಡಿದ್ರು, ಬೇಗ ಬಂದ್ಬಿಡು ಜಿನ ಪ್ರೆಸ್ ಮೀಟಿಗೆ ಲೇಟ್ ಆಗ್ತಾ ಇದೆ ಅಂತ. ಇಲ್ಲ ಕಾರ್ ಹೇಳಿದ್ದೀನಿ ನನ್ನ ಫ್ರೆಂಡ್ಗೆ, ವೆಯ್ಟ್ ಮಾಡ್ತಾ ಇದ್ದೀನಿ ಬಂದ್ಬಿಡುತ್ತೆ ಬಂದಿದ್ಕೊಳ್ಳೆ ಬರ್ತೀನಿ ಅಂದ. ಇಲ್ಲ ಬಂದಿದೆ ನೋಡು ಮನೆ ಆಚೆ ಕಾರು ಅಂದ್ರೆ, ನಾನು ಯಾರು ಕಾರ್ಗೆ ಮೋಸ್ಟ್ಲಿ ಲೇಟ್ ಆಗುತ್ತೆ ಅಂತ ಪ್ರೊಡಕ್ಷನಿಂದನೇ ಕಾರ್ ಕಳಿಸ್ಬಿಟ್ಟಿದ್ದಾರೆ ಅಂದ್ಕೊಂಡು ಹೊರಗಡೆ ಹೋಗಿ ನೋಡಿದ್ರೆ ದರ್ಶನ್ ಭಯ್ಯ ಯೂಸ್ ಮಾಡ್ತಾ ಇದ್ದಂಥ ಕಾರೇ ಅದು, ರೆಡ್ ಕಲರ್ ಸ್ಕೋಡಾ ಕಾರು 171 ಅಂತ, ಅವ್ರು ಯೂಸ್ ಮಾಡ್ತಾ ಇದ್ದ ಕಾರೇ ನನಗೆ ಕಳಿಸ್ಕೊಟ್ಬಿಟ್ಟಿದ್ದಾರೆ. ನನಗೆ ಶಾಕ್ ಇದೇನು ಇದೊಂದು ಸರಿ ಆಯಿತು ಅಂತ ಹೋಗಿ ಹೋಗಿದ್ದ ಕೂಡಲೇ ಅಲ್ಲಿ ಕೇಳಿದೆ ಪ್ರೆಸ್ ಮೀಟಲ್ಲಿ, ಭಯ ಇನ್ನೂ ಆಗಿ ಇನ್ನೂ ನಾನು ಭಯ ಅಂತ ಕರೀತಾ ಇರಲಿಲ್ಲ, ಸರ್ ಯಾಕೆ ಸರ್ ನಿಮ್ಮ ಕಾರ್ ಕಳಿಸ್ಕೊಟ್ರಿ, ನನ್ನ ಪ್ರೊಡಕ್ಷನ್ ಕಾರ್ ಕಳಿಸ್ಕೊಟ್ಟಿದ್ರೆ ಸಾಕಾಗಿತ್ತು, ಇಲ್ಲ ನನ್ನ ಫ್ರೆಂಡ್ ಕಾರ್ ಹೇಳಿದ್ದೀರಾ ಅದಕ್ಕೆ ಬರ್ತಾ ಇದ್ದೇನೆ ಅದರಲ್ಲಿ ಅಂದ. ಸೊ ಅವ್ರು ಹೇಳಿದ್ದು ಒಂದೇ ಮಾತು, ಸೊ ಹೀರೋ ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ಬಂದಮೇಲೆ ಸಾಕಷ್ಟು ನೋವು ಅನುಮಾನಗಳನ್ನ ಎಲ್ಲ ಅನುಭವಿಸ್ಬಿಟ್ಟಿದ್ದೀವಿ, ಅದರಲ್ಲಿ ನನ್ನ ಫಸ್ಟ್ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡ್ತಾ ಇರೋಂಥ ಹೀರೋಗೆ ಅದು ಯಾವುದೂ ಆಗಬಾರ್ದು, ನೀನು ಸ್ಟಾರ್ ಟ್ರೀಟ್ಮೆಂಟ್ ಏನೇನು ಸಿಗುತ್ತೋ ಎಲ್ಲನೂ ನೀವು ಅನುಭವಿಸ್ಬೇಕು, ಸೊ ಹಾಗೆ ನನ್ನ ಕಾರು ನಿಮ್ಮ ಕಾರು ಅದೆಲ್ಲ ಏನೂ ಇಲ್ಲ, ನೀವು ಸ್ಟಾರ್ ಥರ ಇಲ್ಲಿರ್ತೀರ, ಆರಾಮಾಗಿ ನಿಮ್ಗೇನು ಬೇಕು ಊಟದಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ನಿಮ್ಗೇನು ಫೆಸಿಲಿಟಿ ಬೇಕು ಎಲ್ಲನೂ ನೀವು ಏನು ಬೇಕು ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೆ ಅಲ್ಲೇ ತೊಗೋಬೇಕಂತ ಇಮ್ಮಿಡಿಯೇಟಾಗಿ ಪ್ರೊಡಕ್ಷನ್ ಮ್ಯಾನೇಜರ್ನ ಕರೆದೇಳಿ ಅವ್ರಿಗೆ ಒಂದೇ ಒಂದು ಇದರಲ್ಲೂ ಕೊರತೆ ಆಗಬಾರ್ದು ಹೇಳ್ತಿಂಡು, ಅವ್ರು ವಾನ್ ಮಾಡಿ ಇದು ಮಾಡಿ ಮಾಡಿಕೊಟ್ರು. ಅವತ್ತಿನ ಕ್ಷಣಕ್ಕೆ ನನಗನ್ಸಿದ್ದು ಇವ್ರನ್ನ ಸರ್ ಅಂತ ಕರಿಬಾರ್ದು, ಭಾಯಿಜಾನ್ ಅಂತ ಕರಿಬೇಕು ಅಂತ ಹೇಳಿ, ಸೊ ಅವತ್ತಿಂದ ನಾನು ಭಾಯಿಜಾನ್ ಅಂತ ಕರೆಯೋದಕ್ಕೆ ಶುರು ಮಾಡಿದೆ ಸರ್. ಫೈನಲಿ ಅಂದರೆ ಅವರ ಇಡೀ ಸಿನಿಮಾಗಳಲ್ಲಿ ಸರ್ ನಿಮಗೆ ಇಷ್ಟ ಆಗುವಂಥದ್ದು ಪಾತ್ರಗಳಾಗಿರ್ಬೋದು ಯಾವ ತುಂಬ ಹಿಡಿಸುತ್ತೆ ಅಂತ? ಎಲ್ಲ ಸಿನಿಮಾ ಅವರು ಸಿನಿಮಾಗಳು ನಮ್ಗೆ ಯಾವುದು ಇಂಥದ್ದು ಇಷ್ಟ ಇಂಥದ್ದು ಇಷ್ಟ ಇಲ್ಲ ಅಂತಲ್ಲ, ಸಿನಿಮಾಗಳಿಗಿಂತ ಹೆಚ್ಚಾಗಿ ಅವರ ವ್ಯಕ್ತಿ ವ್ಯಕ್ತಿತ್ವ ನಮಗೆ ಬಹಳ ಇಷ್ಟ ಆಗುತ್ತೆ. ಒಂದ್ಸರಿ ನಿಮಗೆ ವ್ಯಕ್ತಿ ವ್ಯಕ್ತಿತ್ವ ಇಷ್ಟ ಆಗ್ಬಿಡ್ತು ಅಂದರೆ ಅವ್ರ ಸಿನಿಮಾ ಎಂಥದಾದರೂ ಮಾಡಲಿ ನಮ್ಗೆ ಇಷ್ಟ ಆಗುತ್ತೆ, ಅವ್ರು ಸುಮ್ಮನೆ ಸ್ಕ್ರೀನ್ ಮೇಲೆ ಬಂದು ನಿಂತ್ಕೊಂಡ್ರೆ ಸಾಕು, ನೋಡೋದೇ ಒಂದು ಹಬ್ಬ. ಸೊ ಆ ರೀತಿಯಲ್ಲಿ ಅವ್ರು ನಮಗೆ ಇಷ್ಟ. ನಮಗೆ ಇಡೀ ಜರ್ನಿಗೆ 25 ಆಗಿದೆ, ಸೊ ಈ ಸಂದರ್ಭಕ್ಕೆ ಏನಂತ ಒಂದು ವಿಶ್ ಮಾಡೋಕ್ಕೆ ಇಷ್ಟ? ಭಜನ್,
ಇಪ್ಪತ್ತೈದು 50 ಆಗಲಿ 50 100 ಆಗಲಿ ಹೋಗ್ತಾ 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 ಭಗವಂತ ನಿಮಗೆ ಯಶಸ್ಸು ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಎಲ್ಲಾನು ಎಕ್ಸ್ಟ್ರಾಡಿನರಿ ಕೊಡಲಿ ಅಂತ ಹಾರೈಸ್ತೀನಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಇದಿಷ್ಟು ಪ್ರೇಮ್ ಸರ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶೇಖರ್ ಜೊತೆ ಮಾಲತೇಶ್ ಚೆಗ್ಗಿನ್, ಟಿ ವಿ 9, ಶ್ರೀರಂಗಪಟ್ಟಣ.